ಪಾಂಡವಪುರದಲ್ಲಿ ಬಿಜೆಪಿ ಮುಖಂಡ ಡಾಕ್ಟರ್ ಎನ್ಎಸ್ ಇಂದ್ರೇಶ್ ಮತದಾನ ಮಾಡಿದರು. ದಕ್ಷಿಣ ಪದವೀಧರ ಕ್ಷೇತ್ರದ ಚುನಾವಣೆ ಮತದಾನದಲ್ಲಿ ಪಾಂಡವಪುರ ಪಟ್ಟಣದ ತಾಲೂಕು ಆಡಳಿತ ಸೌಧದ ಮತಗಟ್ಟೆಯಲ್ಲಿ ಬಿಜೆಪಿ ಮುಖಂಡ ಹಾಗೂ ಪರಿವರ್ತನಾ ಟ್ರಸ್ಟ್ ಅಧ್ಯಕ್ಷ ಡಾಕ್ಟರ್ ಎನ್ಎಸ್ ಇಂದ್ರೇಶ್ ಅವರು ಮತದಾನ ಚಲಾಯಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಇಂದ್ರೇಶ್, ಈ ಬಾರಿ ಬಿಜೆಪಿ ಅಭ್ಯರ್ಥಿ ಮೈ ವಿ ರವಿಶಂಕರ್ ಅವರು ಭರ್ಜರಿಯಾಗಿ ಗೆಲ್ಲಲಿದ್ದಾರೆ. ಪ್ರಧಾನಿ ಮೋದಿ ಅವರ ಆಡಳಿತ ಮೆಚ್ಚಿರುವ ಜನತೆ ಬಿಜೆಪಿ ಅಭ್ಯರ್ಥಿ ಮೈ ವಿ ರವಿಶಂಕರ್ ಅವರಿಗೆ ಮತ ನೀಡಿ ಗೆಲ್ಲಿಸಲಿದ್ದಾರೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಪಾಂಡವಪುರ ತಾಲೂಕು ಆಡಳಿತ ಸೌಧದ ಮತಗಟ್ಟೆಯಲ್ಲಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯೊಂದಿಗೆ ಶಾಂತಿಯುತವಾಗಿ ಮತದಾನದ ಪ್ರಕ್ರಿಯೆ ನಡೀತಾ ಇದೆ. ನಮಗೆ 100ಕ್ಕೆ 100 ವಿಶ್ವಾಸ ಇದೆ. ಈ ಸರಿ ಮೈ ವಿ ರವಿಶಂಕರ್ 100ಕ್ಕೆ 100 ಗೆದ್ದೇ ಗೆಲ್ತಾರೆ. ಒಂದು ಒಳ್ಳೆ ನೆಲೆಯಲ್ಲಿ ತಮ್ಮ ಪಕ್ಷದಿಂದ ನಾವೆಲ್ಲ ನಾಯಕರುಗಳೆಲ್ಲರೂ ಒಗ್ಗೂಡಿ ಒಂದು ಒಳ್ಳೆ ರೀತಿಯಲ್ಲಿ ಪ್ರಚಾರ ಆಗಿದೆ. ನನಗಂತೂ 100ಕ್ಕೆ 100 ವಿಶ್ವಾಸ ಇದೆ. ಖಂಡಿತ ಅತಿ ಹೆಚ್ಚು ಮತದಿಂದ ನಮ್ಮ ಪಕ್ಷದ ಅಭ್ಯರ್ಥಿಯಾದ ಮೈ ವಿ ರವಿಶಂಕರ್ ಅವರು ಗೆದ್ದೇ ಗೆಲ್ತಾರೆ. ಎಲ್ಲರಿಗೂ ಮೋದಿ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಇದೆ. ಎಲ್ಲರೂ ಮೋದಿ ಅಭಿಮಾನಿಗಳು. ಯಾರು ಈಗ ಒಂದು ಯಂಗ್ ಇಂಡಿವಿಜುವಲ್ಸ್ ಇದ್ದಾರೋ, ಯಾರು ಯೂತ್ರಿದ್ದಾರೋ, ಎಲ್ಲರೂ ಕೂಡ ಮೋದಿ ಬಗ್ಗೆ ಮತ್ತು ಬಿಜೆಪಿ ಬಗ್ಗೆ ಒಲಿವಿದೆ. ಹಾಗಾಗಿ ನನಗಂತೂ ವಿಶ್ವಾಸ ಇದೆ. ಖಂಡಿತ 100ಕ್ಕೆ 100 ಈ ಸರಿ ಬಿಜೆಪಿಯ ವೋಟ್ ಹಾಕಿ ನಮ್ಮ ಮೈ ವಿ ರವಿಶಂಕರ್ನ 100ಕ್ಕೆ 100 ಗೆಲ್ಸ್ಕೊಡ್ತಾರೆ ಅನ್ನೋ ವಿಶ್ವಾಸ ನನ್ನಲ್ಲಿದೆ. ಕಾರಣ ಇಷ್ಟೇ, ರಾಜ್ಯ ಸರ್ಕಾರ ಆಗ್ಬೋದು ಅಥವಾ ಕೇಂದ್ರ ಸರ್ಕಾರ ಆಗ್ಬೋದು, ಒಂದು ಒಳ್ಳೆ ರೀತಿಯಲ್ಲಿ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇದೆ. ಆದ್ದರಿಂದ ಜನ ನಮ್ಮನ್ನು ಕೈಬಿಡೋದಿಲ್ಲ. 100% ನಮಗೆ ವೋಟ್ ಹಾಕಿ ಗೆಲ್ಲಿಸ್ತಾರೆ.